ಹಾಯ್ ಹಲೋ, ವೆಲ್ಕಮ್ ಟು ತಾಜಾ ಫುಡ್ ಕೋರ್ಟ್. ಇವತ್ತು ನಮ್ಮ ತಾಜಾ ಫುಡ್ ಕೋರ್ಟ್ನಲ್ಲಿ ಸೂಪರ್ ಟೇಸ್ಟಿಯಾಗಿರ್ತಕ್ಕಂಥ ಈವ್ನಿಂಗ್ ಸ್ನ್ಯಾಕ್ಸ್ನ ಮಾಡ್ತಾ ಇದ್ದಾವೆ. ಜಸ್ಟ್ ಎರಡು ಆಲೂಗಡ್ಡೆ ಇದ್ದರೆ ಸಾಕು, ತುಂಬ ಈಸಿಯಾಗಿ ಆಲೂ ಸ್ನ್ಯಾಕ್ನ ಮಾಡ್ಬೋದು. ನೀವೆಂದೂ ಈ ರೀತಿ ತಿಂದಿರೋಕ್ಕೆ ಚಾನ್ಸ್ ಇಲ್ಲ. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬಾ ಈಸಿಯಾಗಿ ಪಟಾಪಟ್ ಅಂತ ಒಂದು 15 ನಿಮಿಷದಲ್ಲಿ ಮಾಡಿಬಿಡ್ಬೋದು. ಬನ್ನಿ, ಟೇಸ್ಟಿಯಾಗಿರ್ತಕ್ಕಂಥ ಆಲೂ ಸ್ನ್ಯಾಕ್ಸ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ 4 ಆಲೂಗಡ್ಡೆನ ತಗೊಂಡಿದ್ದೇನೆ ನಾನು. ಇವಾಗ ಇದನ್ನು ಕಟ್ ಮಾಡಿಕೊಂಡು ನಾವು ಕುಕ್ ಮಾಡ್ಕೋಬೇಕಾಗುತ್ತೆ. ಕುಕ್ಕರಲ್ಲಿ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದನ್ನು 1 ವಿಸಿಲ್ ಕೂಗಿಸ್ಕೊಳ್ಳೋಣ. ನಮಗೆ ಸ್ಮೂತಾಗಿ ಕುಕ್ ಆಗಬೇಕು. ಇವಾಗ 1 ವಿಸಿಲ್ ಬಂದಾಗಿದೆ, ಪೀಲ್ ಔಟ್ ಮಾಡಿ ಮೇಲೆ ಎಲ್ಲನೂ. ಇವಾಗ ಇದನ್ನು ಇವೆಲ್ಲನೂ ಅಷ್ಟೇ ನಾವು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕಾಗುತ್ತೆ. ಒಂದು ಮಿಕ್ಸಿಂಗ್ ಬೌಲ್ಗೆ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿ, ಗಂಟಿರಬಾರ್ದು ಎಲ್ಲಿನೂ ಕೂಡ. ನಮಗೆ ಈ ರೀತಿ ಎಲ್ಲನೂ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಡಿ. ಈ ರೀತಿ ಸ್ನ್ಯಾಕ್ಸ್ ಅಂತೂ ಮಕ್ಕಳು ತುಂಬಾ ಇಷ್ಟಪಡ್ತಾರೆ, ಸಖತ್ ಟೇಸ್ಟಿಯಾಗಿರುತ್ತೆ. ಮಕ್ಕಳಂತಲೇ ಅಲ್ಲ, ದೊಡ್ಡವರು ಕೂಡ. ಇವಾಗ ಇದಕ್ಕೆ ನಾನು 4 ಟೇಬಲ್ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲೋರ್ನ ಸೇರಿಸ್ತಾ ಇದ್ದಾನೆ. ಹಾಗೆಯೇ 1/2 ಟೇಬಲ್ಸ್ಪೂನ್ ಆಗುವಷ್ಟು ಖಾರ, ನಿಮಗೆ ಖಾರ ಎಷ್ಟು ಬೇಕು ಅಂತ ನೋಡ್ಕೊಂಡು ಸೇರಿಸ್ಕೊಳ್ಳಿ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು. ಈ ಥರ ಸ್ನ್ಯಾಕ್ಸ್ಗೆಲ್ಲ ಅಷ್ಟೇ ನಮಗೆ ಸ್ವಲ್ಪ ಕಡಿಮೆ ಉಪ್ಪಿದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆಯೇ 1/2 ಟೀಸ್ಪೂನ್ ಆಗುವಷ್ಟು ಜೀರಿಗೆನ ಸೇರಿಸ್ಕೊಂಡು ಇವೆಲ್ಲನೂ ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನಮಗೆ ಚಪಾತಿ ಹಿಟ್ಟು ಯಾವ ರೀತಿ ಇರುತ್ತೆ, ಇದಕ್ಕಿಂತ ಸ್ವಲ್ಪ ಸ್ಮೂತಾಗಿ ನಾವು ಇದನ್ನು ಚೆನ್ನಾಗಿ ಉಂಡೆ ರೀತಿ ಮಾಡ್ಕೋಬೇಕಾಗುತ್ತೆ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದ್ಸರಿ ಸ್ಪೂನಲ್ಲೆಲ್ಲ ಮಿಕ್ಸ್ ಮಾಡಿಕೊಂಡು ಕೈಯಲ್ಲೇ ಚೆನ್ನಾಗಿ ಇದನ್ನು ನಾವು ಉಂಡೆ ರೀತಿಯಲ್ಲಿ ಮಾಡ್ಕೋಬೇಕಾಗುತ್ತೆ. ಬೇಕಾದರೆ ಸ್ವಲ್ಪ ಎಣ್ಣೆನೂ ಕೂಡ ಯೂಸ್ ಮಾಡ್ಕೋಬಹುದು ನಾವು ಮಿಕ್ಸ್ ಮಾಡ್ಕೊಳ್ಳೋಕ್ಕೆ. ನೋಡಿ, ಈ ರೀತಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ. ಈ ರೀತಿ ನಾವು ದೋನ ಪ್ರಿಪೇರ್ ಮಾಡ್ಕೋಬೇಕಾಗುತ್ತೆ. ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಇದೆ ಅಂತ, ಈ ರೀತಿಯೇ ಇರಬೇಕಾಗುತ್ತೆ. ಇವಾಗ ಇದನ್ನು ನಾವು ಸ್ಮಾಲ್ ಸೈಜಸ್ಸಾಗಿ ನಾವು ಬಾಲ್ಸ್ ರೀತಿ ಮಾಡ್ಕೋಬೇಕಾಗುತ್ತೆ. ನೋಡಿ, ಇಷ್ಟನ್ನ ತೊಗೊಂಡು ರೌಂಡಾಗಿ ನಾವು ಇದನ್ನು ಬಾಲ್ ಆ ಥರ ಮಾಡ್ಕೋಬೇಕಾಗುತ್ತೆ. ಎಲ್ಲನೂ ಅಷ್ಟೇ ಇದೇ ರೀತಿಯೇ ಉಳಿದೆಲ್ಲನೂ ಅಷ್ಟೇ ಮಾಡ್ಕೊಡಿ. ಜಾಸ್ತಿ ದೊಡ್ಡದಾಗ ಬೇಕಾಗಿಲ್ಲ, ಈ ಥರ ಮೀಡಿಯಮ್ ಸೈಜ್ ಬಾಲ್ ಮಾಡ್ಕೊಡಿ. ಒಳಗಡೆ ಎಲ್ಲ ಕುಕ್ ಆಗಬೇಕಲ್ವ, ಅದಕ್ಕೆ ನಮಗೆ ಈ ಥರ ಇದ್ದರೆ ಚೆನ್ನಾಗಿ ಡೀಪ್ ಫ್ರೈ ಮಾಡಿದಾಗ ಚೆನ್ನಾಗಿರುತ್ತೆ ಅಂತ. ಎಲ್ಲನೂ ಅಷ್ಟೇ ಉಳಿದೆಲ್ಲನೂ ಅಷ್ಟೇ ಇದೇ ರೀತಿಯೇ ಮಾಡಿಟ್ಕೊಂಬಿಡಿ. ನೀವು ಇದೇ ಶೇಪ್ ಮಾಡಬೇಕು ಅಂತ ಏನೂ ಇಲ್ಲ, ಸ್ಮೈಲಿ ಫೇಸ್ ಮಾಡ್ಕೋಬೋದು, ಸ್ಕ್ವೇರ್ ಶೇಪ್ ಮಾಡ್ಕೋಬೋದು, ನಿಮ್ಗೆ ಇಷ್ಟ ಬಂದಿದ್ದ ಶೇಪ್ನ ಮಾಡ್ಕೊಳ್ಳಿ. ಇವಾಗ ಒಂದು ಪ್ಯಾನ್ಗೆ ನಾನು ಎಣ್ಣೆನ ಸೇರಿಸ್ತಾ ಇದ್ದೀನಿ. ಎಣ್ಣೆ ಏನದು ನಮಗೆ ಜಾಸ್ತಿ ಕಾದಿರೋ ಅವಶ್ಯಕತೆ ಇಲ್ಲ, ಮೀಡಿಯಮ್ ಹೀಟಲ್ಲೇ ಇರಬೇಕು. ಆವಾಗಲೇ ನಮಗಿದು ಕ್ರಿಸ್ಪಿಯಾಗಿ ಚೆನ್ನಾಗಿ ಕುಕ್ ಆಗುತ್ತೆ, ಜ್ಞಾಪಕ ಇಟ್ಕೋಬೇಕು. ಆಯಿಲ್ ಅನ್ನೋದು ಮೀಡಿಯಮ್ ಹೀಟಲ್ಲೇ ಇರಬೇಕು, ಆವಾಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾವು ಇದನ್ನು ಡೀಪ್ ಫ್ರೈ ಮಾಡ್ಕೋಬೇಕಾಗುತ್ತೆ. ಎಲ್ಲನೂ ಅಷ್ಟೇ ಇದೇ ರೀತಿ ಎಣ್ಣೆಗೆ ಸೇರಿಸ್ಕೊಂಡು ನಾವು ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ನಾವು ಕುಕ್ ಮಾಡ್ಕೋಬೇಕು. ಆವಾಗಲೇ ನಮಗೆ ಕ್ರಿಸ್ಪಿಯಾಗಿ ಒಳಗಡೆ ಎಲ್ಲ ಚೆನ್ನಾಗಿ ಕುಕ್ ಆಗುತ್ತೆ. ಒಂದು ಸ್ವಲ್ಪ ಟೈಮ್ ತಗೊಳ್ಳುತ್ತೆ, ಬಟ್ ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿರುತ್ತೆ. ನಾನು ಈ ಥರ ನಾನ್ ಸ್ಟಿಕ್ ಆಗಿರೋದನ್ನ ಸ್ವಲ್ಪ ಸ್ಟಿಕ್ ಆಗುತ್ತೆ, ಬಟ್ ಬಿಸಿ ಆಗ್ತಾ ಆಗ್ತಾ ಅದನ್ನು ನೀಟಾಗಿ ಬಂದುಬಿಡುತ್ತೆ, ತೊಂದರೆ ಇಲ್ಲ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಲ್ಲನೂ ನಾವು ಡೀಪ್ ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ, ಸಖತ್ ಟೇಸ್ಟಿ ಕೂಡ ಇರುತ್ತೆ ಇದಕ್ಕೆ. ಇದಕ್ಕೆ ಬೇಕಾದರೆ ಬೇರೆ ಮಸಾಲೆನೂ ಯೂಸ್ ಮಾಡ್ಕೋಬೋದು ನೀವು. ಇವುಗಳನ್ನ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಡೀಪ್ ಫ್ರೈ ಮಾಡ್ಕೋಬೇಕಾಗುತ್ತೆ. ಆವಾಗಲೇ ನಮಗೆ ನೀಟಾಗಿ ಫುಲ್ ರೌಂಡ್ ಎಲ್ಲ ನಮಗೆ ಈವೆನ್ನಾಗಿ ಕುಕ್ ಆಗುತ್ತೆ ಅಂತ. ಆಲ್ರೆಡಿ ನಮ್ಮ ಚಾನಲಲ್ಲಿ ಆಲೂಗಡ್ಡೆಯಿಂದ ತುಂಬ ವೆರೈಟಿ ಸ್ನ್ಯಾಕ್ಸ್ನ ಮಾಡಿದ್ದೇನೆ. ಆಲೂಗಡ್ಡೆ ಚಿಪ್ಸ್, ಆಲೂಗಡ್ಡೆ ವಡೆ, ಆಲೂಗಡ್ಡೆ ಬೋಂಡ ಇವೆಲ್ಲನೂ ಮಾಡಿದ್ದೇನೆ. ಅದರ ಲಿಂಕು ಸಹ ಕೊಟ್ಟಿರ್ತೇನೆ, ಒಂದ್ಸರಿ ಚೆಕ್ ಮಾಡಿ. ಇವೆಲ್ಲನೂ ಅಷ್ಟೇ ನಾವು ನೀಟಾಗಿ ಡೀಪ್ ಫ್ರೈ ಮಾಡ್ಕೋಬೇಕು. ಇನ್ನೇನು ಎಲ್ಲ ನೀಟಾಗಿ ಕಂಪ್ಲೀಟಾಗಿ ಡೀಪ್ ಫ್ರೈ ಆಗಿದ್ದಾಗಿದೆ. ಇದನ್ನು ಎಲ್ಲನೂ ಹೊರಗಡೆ ತೆಗೆದುಬಿಡಿ. ನೋಡ್ತಾ ಇರ್ಬೋದು ಎಷ್ಟು ಕಲರ್ಫುಲ್ಲಾಗಿ, ಎಷ್ಟು ಚೆನ್ನಾಗಿದೆ ಅಂತ. ಸೌಂಡ್ ಕೇಳಿಸ್ತಾ ಇರ್ಬೋದು ನಿಮಗೆ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ಕ್ರಿಸ್ಪಿ ಆಗಿರುತ್ತೆ, ಒಳಗಡೆ ಚೆನ್ನಾಗಿ ಕುಕ್ ಆಗಿರುತ್ತೆ. ಈ ರೀತಿ ಮಾಡೋದ್ರಿಂದ ಟೇಸ್ಟ್ ನೆಕ್ಸ್ಟ್ ಲೆವೆಲಲ್ಲಿರುತ್ತೆ. ಇವಾಗ ಇದನ್ನು ಹೊರಗಡೆ ತೆಗೆದುಬಿಡಿ. ಈವ್ನಿಂಗ್ ಟೈಮ್ ನಿಮ್ಗೆ ಏನಾದರೂ ಸ್ಪೆಷಲ್ಲಾಗಿ ತಿನ್ನಬೇಕು, ರುಚಿ ರುಚಿಯಾಗಿ ಏನಾದರೂ ತಿನ್ನಬೇಕು ಅಂದಾಗ ಈ ರೀತಿ ಮಾಡ್ತೀನಿ ನೆಕ್ಸ್ಟ್ ಲೆವೆಲ್. ಆ ಈವ್ನಿಂಗ್ ಅಂತೂ ಸಖತ್ ಎಂಜಾಯ್ ಮಾಡ್ತೀರಾ ನೀವು, ಅಷ್ಟು ಟೇಸ್ಟಿಯಾಗಿರುತ್ತೆ. ಉಳಿದೆಲ್ಲನೂ ಅಷ್ಟೇ ಇದೇ ರೀತಿಯೇ ಡೀಪ್ ಫ್ರೈ ಮಾಡ್ಕೊಳ್ಳಿ. ಡೆಫಿನೆಟ್ಟಾಗಿ ಈ ಥರ ಮಾಡಿ ನೀವೇ ಹೇಳ್ತೀರಾ ಎಷ್ಟು ಚೆನ್ನಾಗಿರುತ್ತಾ ಅಂತ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.